ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಸ್ನೇಹಿತರೆ, ಇಂದು 27 ಸೆಪ್ಟೆಂಬರ್ 2024 ನಡೆದಿರತಕ್ಕಂಥ SSLC ಯ ಗಣಿತದಲ್ಲಿ ನಡೆದಿರ್ತಕ್ಕಂಥ ಪರೀಕ್ಷೆಯ ಸಂಪೂರ್ಣ ಕೀ ಉತ್ತರಗಳನ್ನು ನೋಡೋಣ. ಸೊ ಭಾಳ ಚೆನ್ನಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇತ್ತು ಅಂತ ಮಕ್ಕಳು ಎಲ್ಲರೂ ಕೂಡ ಹೇಳಿದರು. ಸೊ ನೋಡೋಣ ಏನಿದ್ದಾವೆ ಪ್ರಶ್ನೆ ಮತ್ತು ಉತ್ತರ ಅನ್ನೋದನ್ನು ದಯಮಾಡಿ ಚೆಕ್ ಮಾಡಿಕೊಂಡು ಒಂದ್ಸರಿ ಸಲ್ಯೂಷನ್ ಮಾಡಿಕೊಂಡ್ರೆ ಖಂಡಿತವಾಗಿ ಈ ಪರೀಕ್ಷಾ ಪ್ರಶ್ನೆಗಳು ನಿಮ್ಮ ಮುಂದಿನ ಪರೀಕ್ಷೆಗಳಿಗೆ ಒಂದು ಮಾದರಿ ಮುನ್ನುಡಿಯನ್ನು ತಂದು ಕೊಡ್ತವೆ. 4 ಮತ್ತು 7 ಮಸ ಅಂತ ಕೇಳಿದ್ರು, ಆಯ್ಕೆಗೆ 1 ಅನ್ನೋದು ಸರಿ ಇದೆ. ಈ ಕೆಳಗಿನವುಗಳಲ್ಲಿ ರೇಖಾತ್ಮಕ ಬಹುಪದೋಕ್ತಿ ಅಂತ ಕೇಳಿದ್ರು, CP(x)= (x) ಅನ್ನೋದು ಸರಿಯಾದ ಉತ್ತರ. ಪ್ರಶ್ನೆ 3, A1 × B1 × B1y + C1 = 0, A2x + B2y + C2 = 0. ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಪ್ರತಿನಿಧಿಸುವ ಛೇದಿಸುವ ರೇಖೆ ಅಂತ ಕೇಳಿದ್ರು. ಸೊ BA1/A2 ≠ B1/B2 ಅನ್ನೋದೇ ಸರಿ ಇದೆ. ಪ್ರಶ್ನೆ 4, 2x² = 3x - 5 ಈ ವರ್ಗ ಸಮೀಕರಣದ ಆದರ್ಶ ರೂಪ ಏನು? ಸೊ ಡಿ ಬರ್ತದೆ, 2x² - 3x + 5 = 0. ಪ್ರಶ್ನೆ 5, 10, 8, 6, 4 ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಕೇಳಿದ್ರು, 8ರಲ್ಲಿ 10 ಕಳೆದ್ರೆ ಗೊತ್ತಾಗ್ತದೆ -2 ಅನ್ನೋದೇ ಉತ್ತರ ಬರ್ತದೆ. ಇನ್ನ ನೆಕ್ಸ್ಟ್ ಕೊಟ್ಟಿರೋ ಚಿತ್ರದಲ್ಲಿ ಕೇಳಿದ್ದಾರೆ, ಏನ ಕೇಳಿದರೆ CY ಅನ್ನ ಎಷ್ಟು ಲೆಂತ್ ಅಂತ ಕೇಳಿದ್ರು. ಸೊ CY ಎಷ್ಟಾಗ್ತದಪ್ಪ ಅಂತಂದ್ರೆ 1.5 cm ಅಂತಕ್ಕಂಥದ್ದು ಸರಿಯಾದ 3 cm ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಇನ್ನ ಕೆಳಗಿನವುಗಳಲ್ಲಿ ಎಕ್ಸ್ ಅಕ್ಷದ ಮೇಲಿರುವ ಬಿಂದು ಕೇಳಿದ್ರು, D(3, 0) ಸರಿಯಾದ ಉತ್ತರ ಬರ್ತದೆ. ಮೂಲ ಬಿಂದುವಿನಿಂದ P(xy) ಬಿಂದುವಿಗೆ ಇರೋ ದೂರ ಕೇಳಿದ್ರೆ ಅದು A√x² + y² ಅನ್ನೋದೇ ಸರಿ ಇದೆ. ಇನ್ನು 1 ಮಾರ್ಕ್ ಕ್ವಶನ್ಸ್ ಅಲ್ಲಿ ಒಂದು ಘನ ಬಹುಪದೋಕ್ತಿಯ ಡಿಗ್ರಿ ಕೇಳಿದ್ರೆ ಘನ ಅಂದ್ರೆ 3 ಬರ್ತದೆ. Y = P(x) ಬಹುಪದೋಕ್ತಿಯ ನಕ್ಷೆನ ಕೆಳಗೆ ನೀಡಿದೆ. P(x)ನ ಸಂಖ್ಯೆ ಕಂಡುಹಿಡಲಿಕ್ಕೆ ಕೇಳಿದ್ರು, 3 ಅನ್ನೋದು ಸರಿ ಇದೆ. 11, 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಸ್ಥಿರ ಜೋಡಿಯು ಎಷ್ಟು ಪರಿಹಾರಗಳನ್ನು ಹೊಂದಿದೆ ಅಂತ ಕೇಳಿದರೆ, 1 ಪರಿಹಾರ ಅಥವಾ ಅನನ್ಯ ಪರಿಹಾರ ಅನ್ನೋದು ಸರಿ ಇದೆ. 12, ಮೊದಲ ಎನ್ ಧನ ಪೂರ್ಣಾಂಕಗಳ ಮೊತ್ತ ಕಂಡುಹಿಡಿಯೋ ಸೂತ್ರ ಬರೀರಿ ಕೇಳಿದ್ರು. ಸೊ N(n+1)/2 ಅನ್ನೋದು ಸರಿ ಇದೆ. 13, ಕೊಟ್ಟಿರೋ ಚಿತ್ರದಲ್ಲಿ ತ್ರಿಭುಜ MNN ತ್ರಿಭುಜ QPR ಇದೆ, ಅದರ ಸಮರೂಪತೆ ನಿಬಂಧನೆ ಕೇಳಿದ್ರು. ಬಾಹು ಸಮರೂಪತೆಯ ನಿರ್ಧಾರಕ ಕೋನ, ಬಾಕೋಬಾ ಸಮರೂಪತೆಯ ನಿರ್ಧಾರಕ ಕೋನ ಅಂತ ಬರೀಬೇಕಿತ್ತು. 14ರಲ್ಲಿ X(x-6)= 0 ಈ ವರ್ಗ ಸಮೀಕರಣದ ಮೂಲಗಳನ್ನು ಕೇಳಿದರೆ X = 0 ಅಥವಾ X = 6. 15, 75 ಅದರ ಅವಿಭಾಜ್ಯ ಅಪವರ್ತನೆಗಳ ಗುಣಲಬ್ಧಗಳಾಗಿ ವ್ಯಕ್ತಪಡಿಸಲಿಕ್ಕೆ ಕೇಳಿದರೆ 3×5² ಅಥವಾ 3×5×5 ಅನ್ನೋದೇ ಸರಿ ಇದೆ. 16, 5, X, 11 ಇವು ಸಮಾಂತರ ಶ್ರೇಣಿಯಲ್ಲಿದ್ದಾಗ ಎಕ್ಸ್ ನ ಬೆಲೆ ಕೇಳಿದ್ದಾರೆ. ಸೊ ಎಕ್ಸ್ ನ ಬೆಲೆ ಎಷ್ಟಾಗ್ತದಪ್ಪ ಅಂದ್ರೆ 8 ಅನ್ನೋದು ಉತ್ತರ ಬರ್ತದೆ. ಇನ್ನು 2 ಮಾರ್ಕ್ಸ್ ಕ್ವಶನ್ ಅಲ್ಲಿ 5+√2 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ ಅಂತ ಇದೆ. ಸೊ ಇಲ್ಲಿ ಸಾಧಿಸಿರ್ತಕ್ಕಂಥದ್ದು ಮೆಥಡ್ ಇದೆ, ಅದನ್ನು ಚೆನ್ನಾಗಿ ನೋಡ್ಕೊಡ್ರಿ. ಅದನ್ನು ಈ ಮೆಥಡಲ್ಲಿನೂ ಕೂಡ ನೀವು ಏನು ಮಾಡ್ಬೋದಪ್ಪ ಅಂದರೆ ಪ್ರೂವ್ ಮಾಡಿದರೆ 2 ಮಾರ್ಕ್ಸ್ಗಳನ್ನು ಕೊಡ್ತಾರೆ. 18ನೇ ಪ್ರಶ್ನೆ, 438 ಮತ್ತು 606 ನಿಶೇಷವಾಗಿ ಭಾಗವಹಿಸುವ ಅತ್ಯಂತ ದೊಡ್ಡ ಸಂಖ್ಯೆಯನ್ನು ಕೇಳಿದ್ರು. ಸೊ ನಿಶೇಷವಾಗಿ ಭಾಗವಹಿಸಿದಾಗ ನಮಗೆ ಸಿಗ್ತಕ್ಕಂಥ ಅತ್ಯಂತ ದೊಡ್ಡ ಸಂಖ್ಯೆ 6 ಅನ್ನೋದೇ ಸರಿ ಇದೆ. 19ಕ್ಕೆ ಹೋಗೋಣ. 5 ಮತ್ತು 3 ಶೂನ್ಯತೆಗಳಾಗಿ ಹೊಂದಿರುವ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಲಿಕ್ಕೆ ಕೇಳಿದ್ರು. ಸೊ α5 β3 ಇದೆ. ಸೊ ಈ ವರ್ಗ ಬಹುಪದೋಕ್ತಿ ಈ ತನ್ನಾಗಿರ್ತಕ್ಕಂಥ ಆಗ್ತದೆ. ಸೊ ಇನ್ನಷ್ಟು ಲೆಕ್ಕಗಳನ್ನು ಬಿಡಿಸಿದಾಗ ನಾವು ಶೂನ್ಯತೆಗಳ ಮೊತ್ತ, ಶೂನ್ಯತೆಗಳ ಗುಣಲಬ್ಧ, ಸೊ ಟೋಟಲಿ ಬಹುಪದೋಕ್ತಿ ಈ ತನ್ನಾಗಿರ್ತಕ್ಕಂಥ ಉತ್ತರ ಅದು ಬರಬೇಕು. 20ನೇ ಪ್ರಶ್ನೆ, ಕೊಟ್ಟಿರೋ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನ ವರ್ಜಿಸುವ ವಿಧಾನದಿಂದ ಬಿಡಿಸ್ಲಿಕ್ಕೆ ಕೇಳಿದರೆ 2x + y = 10, x - y = 2. ಸೊ ಇದನ್ನ ವರ್ಜಿಸಿದಾಗ ಈ ತನ್ನಾಗಿರ್ತಕ್ಕಂಥ x = 4, y = 2 ಬರಬೇಕು. 21, x² + 7x + 10 = 0 ಈ ವರ್ಗ ಸಮೀಕರಣದ ಮೂಲಗಳನ್ನು ಅಪವರ್ತಿಸುವ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಅವಾಗ ಅಪವರ್ತಿಸುವ ವಿಧಾನದಿಂದ ಕಂಡುಹಿಡಿದಾಗ x = -5 ಅಥವಾ x = -2 ಅಂತಕ್ಕಂಥದ್ದು ಉತ್ತರ ಬರಬೇಕು. 22, ಮೊದಲ ಪದ 5, ಕೊನೆಯ ಪದ 32 ಆಗಿರುವ ಒಂದು ಸಮಾಂತರ ಶ್ರೇಣಿಯ ಮೊದಲ 10 ಪದಗಳ ಮೊತ್ತವನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. A = 5, L = 32, N = 10 ಆಗ್ತದೆ, SN = N/2, A+L ಅಂತಕ್ಕಂಥ ಸೂತ್ರ ಹಾಕಿದಾಗ ಒಟ್ಟಾರೆ ನಮಗೆ SN ಬೆಲೆ ಎಷ್ಟು ಬರ್ತದಪ್ಪ ಅಂದ್ರೆ
180 ಅನ್ನೋದು ಬರ್ತದೆ. ಇನ್ನೊಂದು ಪ್ರಶ್ನೆ ಇತ್ತು, 6, 10, 14 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಲಿಕ್ಕೆ ಕೇಳಿದ್ರು. ಮೊದಲ ಪದ 6, ಸಾಮಾನ್ಯ ವ್ಯತ್ಯಾಸ 4, ಎನ್ ಪದಗಳ ಮೊತ್ತ 20. ಸೂತ್ರ ಹಾಕಬೇಕು, ಎಸ್ ಎನ್ ಇಸ್ಕಲ್ ಟು ಎನ್ ಡಿವೈಡೆಡ್ ಬೈ 2 2a + n - 1 × d. ಸೊ ಒಟ್ಟಾರೆಯಾಗಿ 20 ಪದಗಳ ಮೊತ್ತ ನಮಗೆ 880 ಅನ್ನೋದು ಸಿಗ್ತದೆ. 23, ಕೊಟ್ಟಿರೋ ಚಿತ್ರದಲ್ಲಿ ಡಿಇ ಲಂಬ ಎಸಿ ಮತ್ತು ಡಿಎಫ್ ಲಂಬ ಎಇ, ಆದರೆ BF ಡಿವೈಡೆಡ್ ಬೈ ಎಫ್ ಇ ಇಸ್ ಇಕ್ವಲ್ ಟು ಬಿಇ ಡಿವೈಡೆಡ್ ಬೈ ಇ ಸಿ ಅಂತ ಸಾಧಿಸಿ ಅಂತ ಇದೆ. ಸೊ ಇದು ಫಸ್ಟ್ ಆಗಿ ತಗೋಬೇಕು, ಸೆಕೆಂಡ್ ಆಗಿ ತಗೋಬೇಕು, ಅವಾಗ ನಮಗೆ ಏನಾಗ್ತದಪ್ಪ ಅಂದ್ರೆ ಸಾಧನೆ ಮಾಡೋದು ಸಿಕ್ಕೇ ಸಿಗ್ತದೆ, ಈಸಿ ಆಗಿರ್ತಕ್ಕಂಥದ್ದು ಇತ್ತು. ಮುಂದಿನ ಪ್ರಶ್ನೆ, ಕೊಟ್ಟಿರೋ ಚಿತ್ರದಲ್ಲಿ ಎ ಬಿ ಸಿ ಡಿ ಒಂದು ತ್ರಾಪಿಜ, ಎ ಬಿ ಲಂಬ ಡಿ ಸಿ, ಎ ಸಿ ಮತ್ತು ಬಿ ಡಿ ಕರ್ಣಗಳು ಪರಸ್ಪರ ಒ ಬಿಂದುವಿನಲ್ಲಿ ಛೇದಿಸ್ತವೆ, ಹಾಗಾದ್ರೆ ತ್ರಿಭುಜ ಎ ಒ ಬಿ ಸಮರೂಪ ತ್ರಿಭುಜ ಸಿ ಒ ಡಿ ಅಂತ ಸಾಧಿಸಿ ಅಂತ ಕೇಳಿದ್ರು. ಇಷ್ಟು ಇದ್ರ ಉತ್ತರಗಳನ್ನು ಬರೆದ್ರೆ ಕಂಪ್ಲೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಉತ್ತರ ಆಯಿತು. 24, M46, N68 ಬಿಂದುಗಳನ್ನು ಸೇರಿಸುವ ಈ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡಿರಿ ಅಂತ ಕೇಳಿದ್ದಾರೆ. ಸೊ ನಿಮಗೆಲ್ಲ ಗೊತ್ತಿದೆ ಮಧ್ಯ ಬಿಂದುವಿನ ಸೂತ್ರ, P x1 + x2 / 2 y1 + y2 / 2 ಅಂತಕ್ಕಂಥದ್ದು ಹಾಕಬೇಕು, ಮಧ್ಯ ಬಿಂದು P 5 7 ಸಿಗ್ತದೆ. 3 marks ಕ್ವಶನ್ಸ್ಗೆ ಹೋಗೋಣ. √2 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಲಿಕ್ಕೆ ಕೇಳಿದ್ದಾರೆ. ಸೊ ಈ ತನ್ನಾಗಿರ್ತಕ್ಕಂಥ ಲೆಕ್ಕವನ್ನು ಮಾಡಬೇಕಾಗಿತ್ತು. ಸೊ ಇಷ್ಟು ನಿಮ್ಮ ಸ್ಟೆಪ್ಸ್ಗಳು ಬರಲೇಬೇಕು. ನಮ್ಮ ಮುಂದಿನ ಪ್ರಶ್ನೆ, 26 ಮತ್ತು 91 ಈ ಸಂಖ್ಯೆಗಳಿಗೆ ಲಸಾ ಅ ಮತ್ತು ಮಸಾಗಳನ್ನು ಕಂಡುಹಿಡಿಯಿರಿ, ಹಾಗೂ ಲಸಾ ಅ ಇಂಟು ಮಸಾ ಅ ಇಸ್ ಇಕ್ವಲ್ ಟು ಆ ಎರಡೂ ಸಂಖ್ಯೆಗಳ ಗುಣಲಬ್ಧ ತಾಳೆ ನೋಡಲಿಕ್ಕೆ ಕೇಳಿದ್ದಾರೆ. ಎ 26 ಬರ್ತದೆ, ಬಿ 91 ಬರ್ತದೆ. ಸೊ ಒಟ್ಟಾರೆ ಆಗಿರ್ತಕ್ಕಂಥ ಉತ್ತರ ಲಸಾ ಅ ಇಂಟು ಮಸಾ ಅ ಇಸ್ ಇಕ್ವಲ್ ಟು ಎ ಇಂಟು ಬಿ ಅನ್ನೋದೇ ಬರೀಬೇಕು. ಇನ್ನು 26ರಲ್ಲಿ P(x) = x²-5x + 6 ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ಅದರ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ಮಾಡಲಿಕ್ಕೆ ಕೇಳಿದ್ದಾರೆ. ಸೊ ವೆರಿ ಸಿಂಪಲ್ ಆಗಿರ್ತಕ್ಕಂಥ ಇಷ್ಟು ಉತ್ತರ ಇದು ಬರ್ತದೆ. ಸೊ ಬಂದಾಗ ನೀವೇನು ಮಾಡಬೇಕಾಗಿತ್ತು, ಇಷ್ಟು ತಾಳೆ ನೋಡಿ ಉತ್ತರಗಳನ್ನು ಇಡಬೇಕಿತ್ತು. 27, 3x ((3x-2) = -1 ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ಸೊ ಅದರ ವರ್ಗ ಸಮೀಕರಣದ ಮೂಲಗಳ ಸ್ವಭಾವ ಈ ತನ್ನಾಗಿರ್ತಕ್ಕಂಥ ಉತ್ತರದಲ್ಲಿ ಅದು ಬರ್ತದೆ, ವೆರಿ ಈಸಿ ಆಗಿರ್ತಕ್ಕಂಥದ್ದೇ ಇತ್ತು. ಇನ್ನು ಮುಂದೆ KX (x-2+6) = 0 ಈ ವರ್ಗ ಸಮೀಕರಣ ವಾಸ್ತವ ಮತ್ತು ಸಮನಾದ ಎರಡು ಮೂಲಗಳನ್ನು ಹೊಂದಿದ್ದರೆ ಕೆನ ಬೆಲೆಗಳನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ಸೊ ಅದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಸಿಂಪಲ್ ಆಗಿ KX (x-2+6) = 0 ಅಂತ ಹಾಕಿ ಅದನ್ನು K = 0 ಅಥವಾ K = 6 ಅಂತ ಪ್ರೂವ್ ಮಾಡಿದರೆ ಸಾಕು. 28ಕ್ಕೆ ಹೋಗೋಣ. ಒಂದು ಸಮಾಂತರ ಶ್ರೇಣಿಯ 3ನೇ ಮತ್ತು 9ನೇ ಪದಗಳು ಕ್ರಮವಾಗಿ 4 ಮತ್ತು -8 ಆಗಿವೆ. ಆ ಶ್ರೇಣಿಯ ಎಷ್ಟನೇ ಪದ 0 ಆಗಿದೆ? A3 4 ಅದ, A9 - 8 ಅದ. ಡಿಫ್ರೆನ್ಸಿಯೇಷನ್ ಕಂಡುಹಿಡಿದ್ರೆ ನಮಗೆ -2 ಬತ್ತು. ಆಮೇಲೆ ಟೋಟಲಿ ನಾವು ಲೆಕ್ಕಗಳನ್ನು ಹಾಕಿದಾಗ ಸೊ 5ನೇ ಪದ 0ನೇ ಆಗಿದೆ ಅಂತಕ್ಕಂಥದ್ದನ್ನು ನಾವು ಪ್ರೂವ್ ಮಾಡಬಹುದು. ಮುಂದಿನ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯಲ್ಲಿ 3ನೇ ಪದ 16, 7ನೇ ಪದ 5ನೇ ಪದಕ್ಕಿಂತ 12 ಹೆಚ್ಚಾಗಿದ್ದರೆ ಆ ಶ್ರೇಣಿಯ 20ನೇ ಪದವನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ಸೊ ಅದನ್ನು ನಾವೇನು ಮಾಡ್ಬೋದು, ಈ ತನ್ನಾಗಿರ್ತಕ್ಕಂಥ ಸೂತ್ರ ಹಾಕಿ ಡಿಫ್ರೆನ್ಸಿಯೇಷನ್ ಕಂಡುಹಿಡಿದು ಲೆಕ್ಕಗಳನ್ನಿಷ್ಟು ಬಿಡಿಸಿದರೆ ಸೊ ಈ ಪ್ರಶ್ನೆ ಉತ್ತರಗಳು ಕೂಡ ಕಂಪ್ಲೀಟ್ ಆಗಿ ಆಯಿತು. 29ಕ್ಕೆ ಹೋಗೋಣ. ಒಂದು ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತ 670, ಸಾಮಾನ್ಯ ವ್ಯತ್ಯಾಸ 3, ಆದರೆ ಆ ಸಮಾಂತರ ಶ್ರೇಣಿಯನ್ನು ಕಂಡಿಡಲಿಕ್ಕೆ ಕೇಳಿದ್ದಾರೆ. D3 S20 670, ಅವಾಗ SN = N/(2a + n-1) × d ಸೂತ್ರ ಹಾಕಬೇಕು. ಹಾಕಿದಾಗ ನಮ್ಗೆ A5 ಅಂತಕ್ಕಂಥದ್ದು ಸಿಗ್ತದೆ. ಆವಾಗ ಸಮಾಂತರ ಶ್ರೇಣಿ ಏನಾಗ್ತದಪ್ಪ ಅಂದ್ರೆ 5, 8, 11 ಅನ್ನೋದು ಬರ್ತದೆ. ಇನ್ನು 30ರಲ್ಲಿ ಕೊಟ್ಟಿರೋ ಚಿತ್ರದಲ್ಲಿ ABCD ಒಂದು ಸಮಾಂತರ ಚತುರ್ಭುಜ, AB / BE = CF / FB ಅಂತ ಸಾಧಿಸ್ಲಿಕ್ಕೆ ಕೇಳಿದ್ದಾರೆ. ಅವಾಗ ABCD ಒಂದು ಸಮಾಂತರ ಚತುರ್ಭುಜ ಬರೆದು ಇಷ್ಟು ನೀವೆಲ್ಲ ಪಾಯಿಂಟ್ಸ್ಗಳನ್ನು ಹಾಕಿ ಬರೆದ್ರೆ ಸೊ ಖಂಡಿತವಾಗಿ ನಿಮಗೆ ಅಂಕಗಳು ಕೊಡ್ತಾರೆ. 31ಕ್ಕೆ ಹೋಗೋಣ. ತ್ರಿಭುಜ ABC ಮತ್ತು ತ್ರಿಭುಜ DBCಗಳು ಎರಡು ಲಂಬಕೋನ ತ್ರಿಭುಜಗಳು, ಒಂದೇ ವಿಕರ್ಣ BC ಮೇಲಿದೆ. BDಯು ACಯನ್ನು P ಬಿಂದುವಿನಲ್ಲಿ ಛೇದಿಸ್ತದೆ. AP - PC AP.PC = BP.PD ಅಂತ ಸಾಧಿಸ್ಲಿಕ್ಕೆ ಕೇಳಿದ್ದಾರೆ. ವೆರಿ ಈಸಿ ಆಗಿರ್ತಕ್ಕಂಥ ಲೆಕ್ಕ, ಸಿಂಪಲ್ ಆಗಿರ್ತಕ್ಕಂಥ ಸ್ಟೆಪ್ಸ್ಗಳನ್ನು ನೋಡಿಕೊಂಡು ಉತ್ತರಗಳನ್ನು ಬರೀಬಹುದು. 32 - -1 7 4 - 3 ಬಿಂದುವನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 2:3 ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. ಸೊ ಇದೇ ಅದರ ಉತ್ತರ ಇತ್ತು. ಚೆನ್ನಾಗಿ ನೀವು ಅದನ್ನು ನೋಡಿಕೊಂಡು ಸೊ ದೂರ ಬಿಂದುವಿನ ಸೂತ್ರವನ್ನು ಹಾಕಿ ಬಿಡಿಸ್ತಕ್ಕಂಥ ಲೆಕ್ಕ ಇತ್ತು. ಎಸ್, ಮುಂದೆ
ಎಕ್ಸ್ ವೈ ಬಿಂದು 3-6 ಮೈನಸ್ 3-4 ಬಿಂದುಗಳಿಂದ ಸಮಾನ ದೂರದಲ್ಲಿ ಅದ. ಈ ಎಕ್ಸ್ ಮತ್ತು ವೈಗಳ ನಡುವಿನ ಸಂಬಂಧ ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ಸೊ ಮೊದಲಿಗೆಲ್ಲ ಬರ್ಕೊಡ್ರಿ. ಸೊ ಬರ್ಕೊಂಡ ನಂತರ ದೂರ ಸೂತ್ರ ಹಾಕ್ರಿ, ಹಾಕಿದ ಮೇಲೆ ನಮಗೆ ಉತ್ತರ ಎಷ್ಟು ಬರ್ತದಪ್ಪ ಅಂದರೆ ಇಷ್ಟು ನಿಮ್ಗೆ ಏನಾಗಬೇಕಾಗಿತ್ತು, ಉತ್ತರ ಸಿಗಬೇಕಿತ್ತು. ಮುಂದಿನ ಪ್ರಶ್ನೆ 33. ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದ ಎರಡು ಪಾರ್ಶ್ವ ಶೃಂಗಗಳು ಎ -4 -2, ಬಿ 1 -2. ಆದರೆ ಸಮಾಂತರ ಚತುರ್ಭುಜದ ಕರ್ಣಗಳಾವು ಎಂ -1/2 0 ಬಿಂದುವಿನಲ್ಲಿ ಛೇದಿಸಿದ್ರೆ. ಸಮಾಂತರ ಚತುರ್ಭುಜದ ಉಳಿದೆರಡು ಶೃಂಗಗಳನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. ಸೊ ಉಳಿದೆರಡು ಶೃಂಗಗಳನ್ನು ನೀವು ಏನು ಮಾಡ್ಬೋದಪ್ಪ ಅಂದರೆ ಈ ತನ್ನಾಗಿರ್ತಕ್ಕಂಥ ಮಧ್ಯಬಿಂದು ಸೂತ್ರಗಳನ್ನು ಹಾಕಿ ಸೊ ಇಷ್ಟು ನೀವೇನು ಮಾಡಬೇಕಾಗಿತ್ತು, ಕಂಡುಹಿಡಬೇಕಾಗಿತ್ತು. 4 ಮಾರ್ಕ್ಸ್ಗೆ ಹೋಗೋಣ. ಒಂದು ಭಿನ್ನ ರಾಶಿಯ ಅಂಶಕ್ಕೆ ಒಂದನ್ನು ಕೂಡಿದಾಗ ಭಿನ್ನ ರಾಶಿಯು 4/5 ಆಗ್ತದೆ. ಮೂಲ ಭಿನ್ನ ರಾಶಿಯ ಛೇದದಿಂದ ಒಂದನ್ನು ಕಳೆದಾಗ ಭಿನ್ನ ರಾಶಿ 3/4 ಆಗ್ತದೆ. ಹಾಗಾದರೆ ಆ ಭಿನ್ನ ರಾಶಿ ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. ಸೊ ಭಿನ್ನ ರಾಶಿ ಎಕ್ಸ್ ವೈ ಆಗಿರಲಿ, ಇಷ್ಟೆಲ್ಲ ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬರ್ಕೊಂಡು ಉತ್ತರವನ್ನು ಬಿಡಿಸ್ಬೇಕು. 35ಕ್ಕೆ ಹೋಗೋಣ. ಒಂದು ಆಯತಾಕಾರದ ನಿವೇಶನದ ವಿಸ್ತೀರ್ಣ 528 cm². ನಿವೇಶನದ ಉದ್ದ ಅದರ ಅಗಲದ 2.5ರಷ್ಟಕ್ಕಿಂತ 1 ಹೆಚ್ಚಾಗಿದ್ದರೆ ನಿವೇಶನದ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. ಸೊ ಇದು ಸಿಂಪಲ್ ಆಗಿರ್ತಕ್ಕಂಥ ಉತ್ತರಗಳನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬಿಡಿಸಬೇಕಾಗಿತ್ತು. ಮುಂದಿನ ಪ್ರಶ್ನೆ 2 ಅನುಕ್ರಮ ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತ 365. ಆ ಸಂಖ್ಯೆಗಳನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. ಆ ಸಂಖ್ಯೆಗಳು 13 ಮತ್ತು 14 ಅಂತಕ್ಕಂಥದ್ದಾಗ್ತದೆ. ಸ್ಟೆಪ್ಸ್ ನೋಡಿಕೊಂಡು ಚೆನ್ನಾಗಿ ಅದನ್ನು ಪ್ರಾಕ್ಟೀಸ್ ಮಾಡಿ. 36. ಒಂದು ಸಮಾಂತರ ಶ್ರೇಣಿಯಲ್ಲಿ 30 ಪದಗಳಿದ್ದಾವೆ. ಮೊದಲ 10 ಪದಗಳ ಮೊತ್ತ 185. 21ನೇ ಪದ 16ನೇ ಪದಕ್ಕಿಂತ 15 ಹೆಚ್ಚಾಗಿದೆ. ಆ ಸಮಾಂತರ ಶ್ರೇಣಿಯ ಪದಗಳ ಮೊತ್ತವನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. ಸೊ ಇಷ್ಟು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಕಂಡುಹಿಡಿದು ಅದನ್ನು ಬರೀಬೇಕಿತ್ತು. 100 1455 ಅಂತ ಉತ್ತರ ಬರಬೇಕು. 37ಕ್ಕೆ ಎಸ್ 2 ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮ, ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ, ಆದ್ದರಿಂದ ತ್ರಿಭುಜಗಳು ಸಮರೂಪವಾಗಿದ್ದಾವೆ ಅಂತ ಸಾಧಿಸಲಿಕ್ಕೆ ಪ್ರಮೇಯ ಕೇಳಿದ್ರು. ಇಟ್ಸ್ ಅ ವೆರಿ ಈಸಿ ಆಗಿರ್ತಕ್ಕಂಥ ಪ್ರಮೇಯನೇ ಇತ್ತು. ಲಾಸ್ಟ್ ಗ್ರಾಫ್ ಇತ್ತು, 2x+y=0, x+y=4 ಇದೆ. ಇದು ಕೂಡ ವೆರಿ ಸಿಂಪಲ್ ಆಗಿರ್ತಕ್ಕಂಥ ಗ್ರಾಫ್ ಇತ್ತು ಅಂತ ಹೇಳ್ತಾ. ಸೊ ಇಷ್ಟು ಗ್ರಾಫ್ ಇದು ಲೆಕ್ಕ ಇತ್ತು. ನಿಮ್ಮ ಗ್ರಾಫ್ ಈ ತನ್ನಾಗಿರ್ತಕ್ಕಂಥದ್ದು ಅದು ಬರಬೇಕಾಗಿತ್ತು. x=2, y=2 ಬಂದರೆ ಸಾಕು. ಸಿಗ್ತೀನಿ ನಾನು ಹೊಸ ವೀಡಿಯೋದಲ್ಲಿ. ಇಲ್ಲಿಯವರೆಗೆ ವೀಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.